ಒಂದು ಚಿಕ್ಕ ತಪ್ಪು ಒಟ್ಟು ಬದುಕನ್ನೇ ಬದಲಾಯಿಸಿಬಿಡುತ್ತೆ. ಕಣ್ಣಲ್ಲಿ ಕಥೆ ಹೇಳುವೆ ನೀನು, ಕೈ ಹಿಡಿದು ನಡೆಸುವೆನು ನಾನು. ಅವಳೇನ್ ಹೇಳಿದ್ಲು, ಯು ಆರ್ ಅ ಸ್ವೀಟ್ ಹಾರ್ಟ್. ರೋಬಸ್ಟ್ ಚಲನಚಿತ್ರ ತಿರು ಈಗ ವೀಕ್ಷಿಸಿ ಕೇವಲ ಸನ್ನೆಕ್ಸ್ ನಲ್ಲಿ ಮಾತ್ರ. 4K ಗುಣಮಟ್ಟದಲ್ಲಿ ಡೋಲ್ಬಿ ಅಟ್ಮಾಸ್ ಧ್ವನಿಯಲ್ಲಿ ನೋಡೋಕೆ ಈಗಲೇ ಡೌನ್ಲೋಡ್ ಮಾಡಿ ಸನ್ನೆಕ್ಸ್ ಆಪ್. ಉರ್ವಶಿ, ನೀನು ಕೀರ್ತಿ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಒಂದೇ ಮಂಟಪದಲ್ಲಿ ಒಟ್ಟಿಗೆ ಮದ್ವೆ ಆಗ್ಬೋದಿತ್ತಲ್ವಾ? ಪಾಪ ಇವಾಗ ಕೀರ್ತಿ, ಇಷ್ಟು ದಿನ ಒಟ್ಟಿಗೆ ಇದ್ರಿ, ಇವಾಗ ಒಬ್ಳೆ ಇರ್ಬೇಕು. ಹಾಗೆಲ್ಲ ನಾನು ಅವಳನ್ನ ಒಬ್ಳೆ ಬಿಡಲ್ಲ. ನನ್ ಹಾಗೆ ಅವಳಿಗೂ ಯಾರ ಮೇಲಾದ್ರೂ ಪ್ರೀತಿ ಹುಟ್ಟಬೇಕು. ಹುಟ್ಟುತ್ತೆ, ಹುಟ್ಟಿದ ತಕ್ಷಣ ಡುಮ್ಟಕಾನೆ. ಏನ್ ಊರ್ವಶಿ, ನಿನ್ ಮದ್ವೆ ಆದ್ಮೇಲೂ ನಿಮ್ ಫ್ರೆಂಡ್ಶಿಪ್ ಹೀಗೆ ಕಂಟಿನ್ಯೂ ಆಗತ್ತಾ ಅಥವಾ? ನನ್ ಜೀವನದಲ್ಲಿ ಕೀರ್ತಿ ಫ್ರೆಂಡ್ ಆಗಿ ಸಿಕ್ಕಿದ್ದೆ ನನ್ ಮೊದಲನೇ ಸಂತೋಷ. ಕೀರ್ತಿ ಇಲ್ಲ ಅಂದಿದ್ರೆ ಈ ಮದ್ವೆ ನಡೆಯೋಕೆ ಸಾಧ್ಯನೇ ಇರ್ಲಿಲ್ಲ. ಅವಳ ನನ್ ಜೊತೆ ಜೀವನ ಪೂರ್ತಿ ಇರ್ತಾಳೆ. ಇದೆಲ್ಲ ಮದ್ವೆಗ್ ಮುಂಚೆ ಮಾತ್ರ ಊರ್ವಶಿ, ಆಮೇಲೆ ನಾವೆಲ್ಲ ನಿನ್ ಕಣ್ಣಿಗೆ ಕಾಣಿಸಲ್ಲ. ನಿನ್ ಹಸ್ಬೆಂಡ್ ನ ನೋಡ್ಬಿಟ್ಟು ನಮ್ಮನ್ನಲ್ಲಿ ನೋಡ್ತೀಯಾ ಹೇಳು? ಹಾಗೇನಿಲ್ಲ, ಮದ್ವೆ ಆದ್ಮೇಲೆ ಅಮ್ಮ ಎಲ್ಲಕ್ಕೆ ಹೋಗ್ತಾರೆ ಇಲ್ಲ ಅಪ್ಪ ಎಲ್ಲಕ್ಕೆ ಹೋಗ್ತಾರೆ, ನಾವ್ ಎಲ್ಲೇ ಹೋದ್ರು ಏನೇ ಆದ್ರು ಹೇಗೆ ಇದ್ರು ಅವರೇ ನಮ್ಮ ಅಪ್ಪ ಅಮ್ಮ. ಹಾಗೇನೆ ನನ್ ಕೀರ್ತಿನು. ನಮ್ ಫ್ರೆಂಡ್ಶಿಪ್ ಯಾವಾಗ್ಲೂ ಹೀಗೆ ನಿಷ್ಕಲ್ಮಶವಾಗಿ ಇಷ್ಟೇ ಶುದ್ಧವಾಗಿರುತ್ತೆ. ತಾಯಿ ಹಾಲ್ಗಿಂತ ಶುದ್ಧವಾಗಿರೋದು ನಮ್ ಫ್ರೆಂಡ್ಶಿಪ್. ಕಾರ್ತಿಕ್ ಮತ್ತೆ ಕೀರ್ತಿ ಫ್ರೆಂಡ್ಸ್. ಕೀರ್ತಿ ನಂಗೆ ಯಾವಾಗ್ಲಿಂದನೂ ಕ್ಲೋಸ್ ಫ್ರೆಂಡ್, ಆದ್ರಿಂದ ನಮ್ ಫ್ರೆಂಡ್ಶಿಪ್ ಅಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಇರಲ್ಲ. ಕೀರ್ತಿಯಲ್ಲಿ ನಂಗೆ ಇಷ್ಟ ಆಗೋ ವಿಷಯ ಅವಳು ಯಾವುದನ್ನು ತನ್ನ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಏನೇ ಇದ್ರೂ ಓಪನ್ ಆಗಿ ಹೇಳ್ತಾಳೆ. ಅವಳಿಗೂ ನನಗೂ ಸಪ್ರೇಟ್ ಆಗಿ ಸೀಕ್ರೆಟ್ ಅಂತ ಯಾವುದೂ ಇಲ್ಲ. ಅವಳು ಯಾರನ್ನೇ ಪ್ರೀತಿಸಿದ್ರು ಕೂಡ ಮೊದಲು ನನಗೆ ಹೇಳೋದು. ಇಷ್ಟು ಒಳ್ಳೆ ಕೀರ್ತಿನ ಅದ್ ಹೇಗ್ ಬಿಟ್ಕೊಡ್ತೀನಿ ಹೇಳು? ನನ್ನ ಇಷ್ಟೊಂದು ನಂಬ್ತೀಯ, ಆದ್ರೆ ನಾನು ನಿನ್ ಸಂತೋಷಕ್ಕೋಸ್ಕರ ಒಂದ್ ದೊಡ್ಡ ವಿಷಯ ಮುಚ್ಚಿಟ್ಟಿದ್ದೀನಿ. ನನ್ನ ಕ್ಷಮಿಸು ಊರ್ವಶಿ, ನಂಗೆ ನಿನ್ ಸಂತೋಷನೇ ಮುಖ್ಯ. ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ತೀಯ. ತಮ್ಮ ಊರ್ವಶಿ, ನಿನ್ ಹುಡುಗ ಬರ್ತಾ ಇದ್ ಕಣೆ. ಸೂಪರ್ ಪೇರಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೊ. ಪದ್ಮ, ಊರ್ವಶಿನ್ ಕರ್ಕೊಂಡ್ ಬಾ. ಸರಿ ಅಕ್ಕ. ಅಕ್ಕ ಅವಳೇ ಬಂದ್ಲು. ಊರ್ವಶಿ, ಹೋಗಮ್ಮ.
ಕಾರ್ತಿಕ್ ಇಷ್ಟ ಆಗಿರೋ ಹಾಗೆ ನನ್ ಕಾರ್ತಿಕ್ ನ ಮದ್ವೆ ಆಗ್ತಾ ಇದೀನಿ. ಈ ಮದ್ವೆ ಆರಾಮಾಗಿ ನಡಿಬೇಕು, ನಾನು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು. ದೇವ್ರೆ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನನ್ ತಾಳಿ ಕಟ್ಟುವಾಗ ಊರ್ವಶಿ ಪಕ್ಕ ಕೀರ್ತಿನ ಹೇಗಾದ್ರೂ ಮಾಡ್ತಾ ನಿಲ್ಸು. ಕೀರ್ತಿಗೆ ತಾಳಿ ಕಟ್ಟಿ ನನ್ ಪ್ರೀತಿನ ನಾನು ಗೆಲ್ಬೇಕು. ನಾನು ಕೀರ್ತಿನು ಸಂತೋಷವಾಗಿ 100 ವರ್ಷ ಬದುಕ್ಬೇಕು. ಅದಕ್ಕೆ ಯಾವುದೇ ರೀತಿ ಅಡ್ಡಿ ಬಂದ್ರು ಅದನ್ನ ಫೇಸ್ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಅಯ್ಯಯ್ಯೋ, ಏನಿದು? ಊರ್ವಶಿ, ದೀಪ ಯಾಕೋ ಶಾಂತ ಆಗಿದೆ, ನೀನೇ ಹೋಗ ಹಚ್ಚಮ್ಮ. ಹೋಗು. ಕಾರ್ತಿಕ್, ಹೋಗ್ ಸ್ವಲ್ಪ ಹೆಲ್ಪ್ ಮಾಡಪ್ಪ. ಕಾರ್ತಿಕ್, ಅವಳು ಕಷ್ಟಪಡ್ತಿದ್ದಾಳೆ, ಹೋಗಪ್ಪ, ಹೋಗಿ ಹೆಲ್ಪ್ ಮಾಡು, ಹೋಗು. ಕಾರ್ತಿಕ್, ಏನ್ ನೋಡ್ಕೊಂಡೆ ನಿಂತಿದ್ಯಾ, ಸ್ವಲ್ಪ ಎತ್ತು. ಇವಳನ್ನ ಎತ್ತಾಕೊಂಡೋಗೋಣ ಅಂತಾನೆ ತಾನೇ ಮನೆಗೆ ಬಂದಿದ್ದು. ಹ್ಮ್, ಅನ್ಕೊಂಡಿದ್ ಮಾಡ್ಬಿಟ್ಟ. ಅಂದ್ರೆ ದೀಪ ಹಚ್ಚಿದಾಯ್ತಲ್ಲ, ಊರ್ವಶಿನ್ ಕೆಳಗಿಳಿಸಿ. ಅಲ್ಲ, ನೀನ್ ಮಾಡಿದ ಜೋಕ್ ತಾನೆ. ಅಲ್ಲ, ಇವ್ರ ಜೋಕ್ ಬಾ ಊರ್ವಶಿ, ಬಾಮ್ಮ ಬಾ. ಕಾರ್ತಿಕ್ ಬಾ, ಬಾಮ್ಮ. ತಾತನ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಹ್ಮ್, ಬೀಳಪ್ಪ. ಚೆನ್ನಾಗಿರಿ. ನನ್ನ ಮೊಮ್ಮಗಳು ಇಷ್ಟಪಟ್ಟಿರೋ ಜೀವನ ಯಾವಾಗ್ಲೂ ಹೀಗೆ ಖುಷಿಯಿಂದ ಇರಬೇಕು. ಊರ್ವಶಿ, ನೀವಿಬ್ರು 100 ಕಾಲ ಚೆನ್ನಾಗಿರ್ಬೇಕಮ್ಮ. ಎದ್ದೇಳಮ್ಮ. ನನ್ನ ಮೊಮ್ಮಗಳು ಊರ್ವಶಿ ಮದುವೆ ನೋಡೋದಕ್ಕೋಸ್ಕರನಾದರೂ ಆ ದೇವರು ನನ್ನ ಜೀವಂತವಾಗಿರಿಸಿದ್ರೆ ಸಾಕು.